उडुपी जिल्लेयल्लि जनता कर्फ्यू जारियल्लिद्दु दिन बळकेय वस्तुगळ अंगडि सेरिदंते बहुतेक एल्ल व्यापार व्यवहार बंद आगिदे। आदरे बैंदूरु तालूकिनल्लि मात्र कल्लु गणिगारिकेगे ब्रेक् बिद्दिल्ल। पासिंग आगिद लारिगळ मूलक केंपु कल्लु सागाट नडेयता इदे। ಜಿಲ್ಲಾಡಳಿತ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಮಾತ್ರ ಅವಕಾಶವನ್ನ ನೀಡಿತ್ತು। ಅದೇ ಅನುಮತಿಯನ್ನ ಬಳಸಿಕೊಂಡು ಇಲ್ಲಿ ಕಲ್ಲು ಗಣಿಗಾರಿಕೆ ನಡೆಯತಾ ಇದೆ। ಬೈಂದೂರು ತಾಲೂಕಿನ ಹೆರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳ್ಳೂರು ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ನಡೆಯತಾ ಇದ್ದು ಪಂಚಾಯತ್ ಸದಸ್ಯರೋರಿಗೆ ಸೇರಿದ ಕಲ್ಲು ಕಾರಿ ಎಂದು ಹೇಳಲಾಗ್ತಾ ಇದೆ। ಸರ್ಕಾರಕ್ಕೆ ಯಾವುದೇ ರಾಜಧನ ನೀಡದೆ ಪರಿಶಿಷ್ಟರಿಗೆ ಸೇರಿದ ಜಾಗದಲ್ಲಿ ಲೀಸ್ ಪಡೆದು ಗಣಿಗಾರಿಕೆ ನಡೆಯುತ್ತಿದೆ ಎಂದು ಹೇಳಲಾಗ್ತಾ ಇದೆ। ಈ ಬಗ್ಗೆ ಗಣಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಯಾವುದೇ ಸ್ಪಂದನೆ ಇಲ್ಲ। ಕಲ್ಲು ತೆಗೆದು ಹೊಂಡವನ್ನ ಹಾಕಿ ಬಿಡುತ್ತಿದ್ದು ಕಳೆದ ಬಾರಿ ಓರ್ವ ಕ್ವಾರಿ ಹೊಂಡಕ್ಕೆ ಬಿದ್ದು ಮೃತಪಟ್ಟಿದ್ದಾರೆ। ಆದರೂ ಕೂಡ ಇವರಿಗೆ ಇಲಾಖೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅನ್ನೋದು ಸ್ಥಳೀಯರ ಅಳಲು। ಹೇರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳ್ಳೂರು ಗ್ರಾಮದಲ್ಲಿ ಸುಮಾರು 10-12 ವರ್ಷಗಳಿಂದ ಕೆಂಪು ಕಲ್ಲು ಕೋರೆಗಳು ನಡೆಯತಾ ಇದೆ। ಇದು ಅಲ್ಲಿ ತುಂಬಾ ಯಾಕಂತೇಳಿ ಹೇಳಿದ್ರೆ ತುಂಬಾ ನಷ್ಟ ಆಗ್ತಾ ಇದೆ। ಇಡಿ ಜನ ಜಾನುವಾರುಗಳಿಗೆ ತೊಂದರೆ ಆಗ್ತಾ ಇದೆ। ಅದರಿಂದ ಕೃಷಿ ಭೂಮಿಗೆ ತೊಂದರೆ ಆಗ್ತಾ ಇದೆ। ಅದಲ್ಲದೆ ಸುಮಾರು 1 ಎಕರೆಗೆ ಅಂದ್ರೆ ಸುಮಾರು 16 ಎಕರೆಗಳು ಅಲ್ಲಿ ಕಲ್ಲು ಕೋರೆ ನಡೆಯತಾ ಇದೆ। ಹಾಗಾಗಿ ಅದಕ್ಕೆ ತಕ್ಷಣ ಯಾಕಂದ್ರೆ ಸರ್ಕಾರಕ್ಕೆ ರಾಜಧನ ಅಂದ್ರೆ ಬರ್ತದೆ। ಯಾಕಂದ್ರೆ ಗಣಿ ಇಲಾಖೆಯವರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಬಿಟ್ರೆ ಅದರಲ್ಲಿ ಗಣಿ ಇಲಾಖೆಯವರು ಕೂಡ ಶಾಮಿಲ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ। ಹಾಗಾಗಿ ಅದರ ಸಂಪೂರ್ಣ ಸ್ಥಳ ತನಿಖೆ ಮಾಡಿ ಸರ್ವೆ ಮಾಡಿ ಈಗಾಗಲೇ ಯಾಕಂದ್ರೆ ಒಂದು ಸೆನ್ಸಿಗೆ ಸುಮಾರು 400 ಕಲ್ಲು ಬರ್ತದೆ। ಆ 400 ಕಲ್ಲು ಅಂತ ಹೇಳಿದ್ರೆ ಎಕರೆಗೆ 1 ಫೀಟಿಗೆ 4000 ಹಾಗೆ 20 ಫೀಟ್ ಆಳಕ್ಕೆ ಹೋದ್ರೆ ಸುಮಾರು 80000 ಕಲ್ಲು ಬರ್ತದೆ। ಹಾಗೆ ಸುಮಾರು 4000 ಕಲ್ಲುಗಳು 4 ಕೋಟಿ ಕಲ್ಲುಗಳು ಇಷ್ಟೊಳಗೆ ಅಲ್ಲಿಂದ ಹೋಗಿದೆ। ಶ್ರೀಜಿತ್ ವಿ4 ನ್ಯೂಸ್ ಉಡುಪಿ।